ಇವರೊಬ್ಬರು ಸೆಲೆಬ್ರಿಟಿ, ಇವರು ಜೈಲಲ್ಲಿದ್ದಾರೆ, ಅವ್ರಿಗೆ ಕ್ರೂರವಾದ ಇದು ಮಾಡಬೇಕು ಅಂತ ಏನು ಕೋರ್ಟ್ ಆರ್ಡರ್ ಮಾಡಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ ಅಂತ ಏನೋ ಒಂದು ಚೇರ್ ಪ್ರೊವೈಡ್ ಮಾಡಿರ್ಬೋದು. ರೇಣುಕಾ ಸ್ವಾಮಿ ಅವರ ದುಃಖಕ್ಕೆ ನಾನು ಭಾಗಿಯಾಗ್ತೀನಿ, ಯಾಕಂದರೆ ನಾನು ಮೂರು ಮಕ್ಕಳು ತಂದೆ, ಮೊಮ್ಮಕ್ಕಳಿಗೆ ತಾತ. ಕಾನೂನು ಮೇಲೆ ನಂಬಿಕೆ ಇಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಕಾನೂನು ಯಾರನ್ನೂ ಬಿಡಲ್ಲ, ಆ ನಂಬಿಕೆ ನನಗಿದೆ. ದಿಸ್ ಕೇಸ್ ಈಸ್ ಅಂಡರ್ ಟ್ರಯಲ್ ಅಲ್ಲಿದೆ. ಅವರ ಅಪರಾಧಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ, ಅಪರಾಧಿ ಆದರೆ ಕೋರ್ಟ್ ಬಿಡೋದಿಲ್ಲ. ಸರ್, ನಿನ್ನೆಯಿಂದ ದರ್ಶನ್ ಅವರ ಒಂದು ಫೋಟೋ ವೈರಲ್ ಆಗಿದೆ, ನೀವು ನೋಡಿರ್ತೀರಾ. ಜೈಲಲ್ಲೇ ಎತ್ಕೊಂಡು ರಾಜ ಅದಿತಿ ಸ್ವೀಕಾರ ಮಾಡ್ತಿದ್ದಾರೆ ಅಂತ ಹೇಳ್ಬೋದು, ಏನ್ ಅನ್ಸ್ತು ನಿಮ್ಗೆ ಅದು ಫೋಟೋ ನೋಡಿದ ತಕ್ಷಣ? ಫೋಟೋ ನಾನು ನ್ಯೂಸ್ ಪೇಪರಲ್ಲೂ ನೋಡಿದೆ, ಟಿವಿನಲ್ಲೂ ನೋಡಿದೆ. ಇದಕ್ಕೆ ಮೊದಲು ಪ್ರೆಸಿಡೆಂಟ್ ಅಂದರೆ ಈ ತಮಿಳ್ನಾಡಿಂದ ಶಶಿಕಲಾ ಅವರು ಅರೆಸ್ಟ್ ಆಗಿದ್ದರು ಡಿಸ್ಪ್ರಪೋರ್ಷನೇಟ್ ಇನ್ಕಮ್ ಕೇಸಲ್ಲಿ. ಅವರು ಸಿ ಎಮ್ ಜಯಲಲಿತಾ ಅವರು ಆಪ್ತೆ, ಅವ್ರಿಗೂ ರಾಜಾತಿಥ್ಯ ಇತ್ತು ಅಂತ ನಾವು ಅವತ್ತು ನೋಡಿದ್ದೀವಿ. 4 ವರ್ಷ ಜೈಲಲ್ಲಿದ್ದರು, ಅವರು ಹಾಗೆ ಓಡಾಡ್ತಿದ್ರು ಅಂತ. ಇದು ಇದೇನು ಹೊಸ ನ್ಯೂಸ್ ಏನಿಲ್ಲ ನಮ್ಮ ಪ್ರಕಾರ. ಒಂದು ಆರೋಪಿ ಕೊಲೆ ಆರೋಪದ ಮೇಲೆ ಒಳಗಡೆ ಹೋಗಿದ್ರು ಕೂಡ ಜೈಲಲ್ಲಿ ಆ ಥರ ನಡ್ಸ್ಕೋತಾರ ಅಂತಂದ್ರೆ, ಏನೋ ರೆಸಾರ್ಟ್ ಅಲ್ಲಿ ಕೂರ್ಸೋ ಥರ, ಚೇರ್ ಹಾಕ್ಸಿ ಅವ್ರಿಗೆ ಕಾಫಿ ಕೊಟ್ಟು ಸಿಗರೇಟ್ ಕೊಟ್ಟು, ಅಂದ್ರೆ ಒಬ್ಬ ವ್ಯಕ್ತಿನ ಕೊಲೆ ಮಾಡಿ ಆರೋಪಿಯಾಗಿ ಒಳಗಡೆ ಹೋಗಿ ಆರಾಮಾಗಿರ್ಬೋದಾ ಜೈಲಲ್ಲಿ? ಹಾಗಿಲ್ಲ. ಈಗ ನೋಡಿ, ಸೆಲೆಬ್ರಿಟೀಸ್ ಅಂದಾಗ ಅಲ್ಲಿ ಜೈಲು ಒಳಗಡೆ ಸುಮಾರು 1,000+ ಜನ ಇರ್ತಾರೆ. ನನಗೆ ಐ ಡೋಂಟ್ ನೋ ದ ಎಕ್ಸಾಕ್ಟ್ ನಂಬರ್ಸ್, 1,000+ಜನ ಇರ್ತಾರೆ. ಇವಾಗ ಒಬ್ಬ ಸಿನಿಮಾ ಆ್ಯಕ್ಟರ್ ಅಂದಾಗ ಜನ ಮುತ್ತಿಗೆ ಅದನ್ನು ಅವಾಯ್ಡ್ ಮಾಡೋಕ್ಕೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಕೂತ್ಕೊಂಡಿಂದ ಮಾಡಿರ್ಬೋದು. ಯೋ ಇಟ್ ಮೇ ಬಿ, ವೈ ನಾಟ್? ಇವಾಗ ಅವ್ರಿಗೆ ಒಂದು ರಿಲ್ಯಾಕ್ಸೇಷನ್ ಬೇಕು. ಅವ್ರೆ ಬೀಂಗೆ ಹ್ಯೂಮನ್ ಬೀಯಿಂಗ್, ಅವರೂ ಜೈಲಲ್ಲಿರೋರು ಮನಸ್ಸಲ್ಲೇ ತಾನೆ. ಇವರೊಬ್ಬರು ಸೆಲೆಬ್ರಿಟಿ, ಇವರು ಜೈಲಲ್ಲಿದ್ದಾರೆ, ಅವ್ರಿಗೆ ಕ್ರೂರವಾದ ಇದು ಮಾಡಬೇಕು ಅಂತ ಏನು ಕೋರ್ಟ್ ಆರ್ಡರ್ ಮಾಡಿಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡಲಿ ಅಂತ ಏನೋ ಒಂದು ಚೇರ್ ಪ್ರೊವೈಡ್ ಮಾಡಿರ್ಬೋದು. ಅದು ನನ್ನ ಪ್ರಕಾರ ತಪ್ಪು ಅನಿಸಲ್ಲ. ಸೆಲೆಬ್ರಿಟೀಸ್ಗಳಿಗೆ ಒಳಗಡೆ ಎಲ್ಲ ಪ್ರೆಸಿನರ್ಸ್ ಇರೋ ಕಡೆ ಕರ್ಕೊಂಡೋದ್ರೆ ಕೂಗಾಟ, ಅವರ ಮುತ್ತಿಗೆ ಹಾಕೋದು, ಏನೋ ಇದೆಲ್ಲ ನಡೀತದೆ. ಅದಕ್ಕೆ ಫಾರ್ ಸೆಕ್ಯೂರಿಟಿ ರೀಸನ್ ಅವ್ರನ್ನ ಐಸೋಲೇಟ್ ಮಾಡಿರ್ಬೋದು, ಒಂದು ರಿಲ್ಯಾಕ್ಸ್ ಆಗಿ ಮಾಡಲಿ ಅಂತ ಒಂದು ಚೇರ್ ಪ್ರೊವೈಡ್ ಮಾಡಿರ್ಬೋದು. ಬಟ್ ಜೈಲಲ್ಲಿ ಆರೋಪಿ ಅಂದಮೇಲೆ ಆರೋಪಿ ಅಷ್ಟೇ ಅಲ್ವಾ, ಸೆಲೆಬ್ರಿಟೀಸ್ ಇದು ಏನೋ ಪೊಲಿಟಿಷಿಯನ್ಸ್ ಇದೆಲ್ಲ ಇರಲ್ಲ, ಅದು ನಮಗೂ ಗೊತ್ತಿರುತ್ತೆ ನಿಮಗೂ ಗೊತ್ತಿರುತ್ತೆ. ಬಟ್ ಅದ್ರ ಜೊತೆಗೆ ಅವರೊಬ್ಬರು ಕೂಡ ಕೂತಿಲ್ಲ ಅಲ್ಲಿ, ವಿಲ್ಸನ್ ಗಾರ್ಡನ್ ರೌಡಿ ಅಂದರೆ ನಾಗ ಅವರು ಕೂಡ ಕೂತ್ಕೊಂಡಿದ್ದಾರೆ, ನೀವು ಅದನ್ನು ನೋಡಿರ್ತೀರ. ಅಂದರೆ 4 ಜನ ಕೂತ್ಕೊಂಡು ಮಾತಾಡುವಷ್ಟು ಫ್ರೀ ಕೊಡ್ತಾರೆ ಅಂತ? ಅದು ಒಂದೇ ಬ್ಯಾರಾಕಲ್ಲಿ ಇದ್ದರೆ ಅದು ನಡೀಬೋದು ಏನೋ, ಬ್ಯಾರಾಕ್ ಒಂದೇ ಬ್ಯಾರಾಕ್ ಇದ್ದರೆ ನಡೀಬೋದೇನೋ. ನನಗೆ ಈ ರೌಡಿಗಳ ಬಗ್ಗೆ ಏನು ನಾಲೆಡ್ಜ್ ಇಲ್ಲ ಮೇಡಮ್. ಅವರು ಒಂದು ರಿಲ್ಯಾಕ್ಸ್ ಆಗಿ ಇರಲಿ ಅಂತ ಏನೋ ಮಾಡಿರ್ಬೋದು ಅಂತ ನನ್ನ ಅನ್ನಿಸ್ತದೆ. ನಿನ್ನೆ ರೇಣುಕಾ ಸ್ವಾಮಿ ಅವ್ರ ತಂದೆ ಅವರು ಕೂಡ ಮಾತಾಡಿದ್ದಾರೆ, ಅಂದರೆ ನಮ್ಗೆ ಈ ಕಾನೂನು ಮೇಲೆ ನಂಬಿಕೆ ಇತ್ತು, ಏನೋ ತನಿಖೆ ತುಂಬ ಚೆನ್ನಾಗಿ ನಡೀತಾ ಇದೆ, ಎಲ್ಲದಕ್ಕೂ ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊಳ್ಳೋ ಟೈಮಲ್ಲಿ ಈ ಥರ ಆಗ್ತಾಯಿದೆ ಅಂದರೆ ಅಲ್ಲಿ ಕಾನೂನೇ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಅವ್ರ ತಂದೆ ಮಾತಾಡ್ತಿದ್ದಾರೆ. ಇವಾಗ ಏನು ಅನ್ಸುತ್ತೆ ನಿಮ್ಗೆ? ರೇಣುಕಾ ಸ್ವಾಮಿ ಅವರ ದುಃಖಕ್ಕೆ ನಾನು ಭಾಗಿಯಾಗ್ತೀನಿ, ಯಾಕಂದರೆ ನಾನು ಮೂರು ಮಕ್ಕಳು ತಂದೆ, ಮೊಮ್ಮಕ್ಕಳಿಗೆ ತಾತ. ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿ, ಈ ದೇಶದ ಒಬ್ಬ ಪ್ರಜೆ, ಅವ್ರಿಗೆ ನಾನು ಕೈ ಮುಗಿದು ಕೇಳ್ತೀನಿ, ಕಾನೂನು ಮೇಲೆ, ಕಾನೂನು ವ್ಯವಸ್ಥೆ ಮೇಲೆ ನೀವು ನಂಬಿಕೆ ಇಡಿ. ಈಗ ನಿಮಗೆ ಒಂದು 6 ತಿಂಗಳು ಮೊದಲು ಒಂದು ಸುಪ್ರೀಂ ಕೋರ್ಟ್ ಒಂದು ಆರ್ಡರ್ ಮಾಡಿದೆ. ಏನಪ್ಪ ಆರ್ಡರ್ ಮಾಡಿದೆ ಅಂದರೆ, ಯಾವುದೇ ಜಡ್ಜ್ ತಪ್ಪು ಮಾಡಿದ್ರೆ ERC ಶುಡ್ ಕಮ್ ಟು ಅಕಾಡೆಮಿ ಆ್ಯಂಡ್ ಲರ್ನ್ ಲಾ ಪ್ರಾಪರ್ಲಿ ಅಂತ ಆರ್ಡರ್ ಮಾಡಿದ್ದಾರೆ. ಸೊ ಇವಾಗ ಇದು ಲೋವರ್ ಕೋರ್ಟಲ್ಲಿ ನಡೀತಾ ಇರೋದು ಕೇಸು, ಟ್ರಯಲಲ್ಲಿ ಇದೆ, ಹಿಯರಿಂಗಲ್ಲಿ ಇದೆ. ಈಗ ಲೋಯರ್ ಕೋರ್ಟಲ್ಲಿ ಏನೇ ತಪ್ಪು ಮಾಡಿದ್ರು ಅವ್ರಿಗೆ ಮೇಲ್ಪಟ್ಟವರು ಇದ್ದಾರೆ, ಹೈಕೋರ್ಟ್ ಇದೆ, ಡಬಲ್ ಬೆಂಚ್ ಇದೆ, ಅದಾದಮೇಲೆ ಸುಪ್ರೀಂ ಕೋರ್ಟ್ ಇದೆ, ಕೊಲೆಜಿಯಂ ಇದೆ. ಅವ್ರಿಗೂ ಭಯ ಇರುತ್ತೆ. ಇವ್ರಿಗೆ ಈ ಮಾತು ಯಾವಾಗ ಹೇಳ್ಬೇಕು ಅಂದರೆ, ಇವ್ರಿಗೆ ಟೋಟಲಾಗಿ ಅನ್ಯಾಯ ಆದಾಗ ಮಾತ್ರ, ವೆರ್ಡಿಕ್ಟ್ ಆದಾಗ ಮಾತ್ರ. ವೆನ್ ದ ವೆರ್ಡಿಕ್ಟ್ ವಾಸ್ ಡಿಲಿವರ್ಡ್, ಅವಾಗ ಇವರು ಇದನ್ನ ಹೇಳ್ಬೋದು. ಟಿಲ್ ದೆನ್ ದೇ ಅವರು ಕಾಯ್ದಿದ್ದು ನೋಡಬೇಕು. ಕಾನೂನು ಯಾರಿಗೂ ಬಿಡಲ್ಲ. ಇಂದಿರಾ ಗಾಂಧಿ, ಮೊರಾರ್ಜಿ ದೇಸಾಯಿ, ಜಯಲಲಿತಾ, ಕರುಣಾನಿಧಿ, ಈಗ ಆಂಧ್ರದಲ್ಲಿ ಈ ಥರ ಕೆಲವು ರಾಜಕೀಯದವರೆಲ್ಲ ಅಷ್ಟು ನಮ್ಮನ್ನು ಆಳೋ ಅಂಥ ಶಕ್ತಿ ಇರೋ ಅಂಥ ವ್ಯಕ್ತಿಗಳೇ ಜೈಲಿಗೆ ಹೋಗ್ತಾರೆ ಅಲ್ವಾ? ಇವರು ಒಬ್ಬ ಆ್ಯಕ್ಟರ್, ಒಬ್ಬ ಸೆಲೆಬ್ರಿಟಿ, ಕಾನೂನು ಮೇಲೆ ನಂಬಿಕೆ ಇಡಿ, ನಿಮ್ಗೆ ಒಳ್ಳೇದಾಗುತ್ತೆ. ಕಾನೂನು ಯಾರನ್ನೂ ಬಿಡಲ್ಲ, ಆ ನಂಬಿಕೆ ನನಗಿದೆ.
ಕಡೆ ಎಲ್ಲೋ ಎಲ್ಲೋ ಯೋಚನೆ ಮಾಡಿ ಇದನ್ನೆಲ್ಲ ನೋಡ್ತಾ ಇದ್ರೆ ಯೋಚನೆ ಮಾಡಿದ್ರೆ ಜೈಲಲ್ಲಿ ಅಂದ್ರೆ ಬಡವ್ರನ್ನ ಬಿಟ್ಟು ಅಂದ್ರೆ ದುಡ್ಡಿಲ್ದೇನ ಬಿಟ್ಟು ದುಡ್ಡಿರೋರು ಜೈಲೊಳಗಡೆ ಹೋದ್ರೆ ಆರಾಮಾಗಿ ಲೈಫ್ ಲೀಡ್ ಮಾಡ್ಬೋದು ಅಂತ ಅನ್ಸುತ್ತಲ್ವ? ಎಲ್ಲೋ ಒಂದ್ ಕಡೆ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಕ್ವಶನ್ಗೆ ಒಳಗಡೆಯಿಂದ ಬಂದವ್ರು ಕೇಳ್ಬೇಕು ಅಲ್ವಾ? ಈಗ ಈಗ ಈ ಪ್ರಪಂಚದಲ್ಲಿ ನಾವು ನೇರವಾಗಿ ಏನೇನು ಕಣ್ಣಿಗೆ ಕಾಣ್ತದೆ ಅದ್ರ ಬಗ್ಗೆ ಮಾತಾಡ್ಬೋದು. ಅದು ಜೈಲ್ ಅಂದ್ರೆ ಇಟ್ ಈಸ್ ಐಸೋಲೇಟೆಡ್ ಪ್ಲೇಸ್. ಇವಾಗ ಆ ಅನುಭವ ನಿಮಗೂ ಇರಲ್ಲ, ನೀವು ಕ್ವಶನ್ ಕೇಳ್ತೀರಾ, ನಿಮಗೂ ಇರೋದಿಲ್ಲ ಅಲ್ಲಿ. ಇರಿ ಇರಿ ಇರಿ, ಲೆಟ್ ಮೀ ಪ್ಲೀಸ್. ಈಗ ಅದ್ರ ಒಳಗಡೆ ಏನ್ ನಡೀತದೆ ಅಂತ ನನಗೆ ಗೊತ್ತಿಲ್ಲದೆ ನಾನು ಯಾಕೆ ಮಾತಾಡೋದು? ಬಸ್ಸಲ್ಲಿ ಹೋಗ್ತೀನಿ, ಬಸ್ ಫುಲ್ ಖಾಲಿ ಇರ್ತೀವಿ, ಇಬ್ಬರೇ ಕುತ್ಕೊಂಡು ಹೋದ್ವಿ ಅಂತ ಹೇಳ್ಬೋದು. ಇನ್ನೊಂದು ಬಸ್ಸಲ್ಲಿ ಹೋಗ್ತೀವಿ, ಏನು ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ ಹೋದ್ವಿ. ಇಟ್ ಈಸ್ ಪ್ರಾಕ್ಟಿಕಲ್, ಇಟ್ ಈಸ್ ಎಕ್ಸ್ಪೀರಿಯನ್ಸ್. ಅಲ್ಲಿದ್ದು ಎಕ್ಸ್ಪೀರಿಯನ್ಸ್ ಯಾರಿಗಿದೆ? ಓದೋರ್ಗೆ ಮಾತ್ರ ಇರುತ್ತೆ. ನೀವೇನು ಮಾಡಬೇಕು? ಹುಡುಕ್ಬೇಕು ಯಾರು ಒಳಗಡೆಯಿಂದ ಬಂದಿದ್ದಾರೆ, ಅಲ್ಲಿ ಏನೇನು ನಡೀತದೆ ಅವ್ರನ್ನ ಹುಡುಕಿ. ನಗಬೇಡಿ ಇಲ್ವಾ? ಅಬ್ಸಲ್ಯೂಟ್ಲಿ ರೈಟ್. ಆರ್ ಯು ಅಗ್ರಿ ವಿತ್ ಮೀ? ಏನ್ ಅನ್ಸುತ್ತೆ ಈ ವಿಚಾರದಲ್ಲಿ ರೇಣುಕಾ ಸ್ವಾಮಿ ಕೊಲೆ ವಿಚಾರದಲ್ಲಿ ಜೈಲ್ ಸೇರಿರೋ ದರ್ಶನ್ ಅವ್ರ ಬಗ್ಗೆ ಹೇಳಿದ್ರೆ ಏನ್ ಅನ್ಸುತ್ತೆ ಈ ವಿಚಾರದಲ್ಲಿ? ಏನೇನು ರಿಪೀಟ್ ದ ಕ್ವಶನ್. ಇವಾಗ ದರ್ಶನ್ ಅವರು ಜೈಲ್ ಪಾಲ್ ಆಗಿದಾರಲ್ವಾ, ರೇಣುಕಾ ಸ್ವಾಮಿ ಕೊಲೆ ವಿಚಾರವಾಗಿ ಜೈಲ್ ಪಾಲ್ ಆಗಿದ್ದಾರೆ. ಇವಾಗ ನಾವು ಫೋಟೋಸ್ ನೋಡಿದ್ರೆ ನಮ್ಗನ್ಸೋದೇನು, ಫೋಟೋ ನೋಡಿದ್ರೆ ರೆಸಾರ್ಟ್ ಅಲ್ಲಿ ಇರೋ ತರ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ರೆ ಅಂತ ಅನ್ಸುತ್ತೆ. ನೋಡಿ, ನಾನು ಆಗ್ಲೇ ಹೇಳ್ದಾಗೆ ದಿಸ್ ಕೇಸ್ ಇಸ್ ಅಂಡರ್ ಟ್ರಯಲ್ ಅಲ್ಲಿದೆ. ಅವ್ರ ಅಪರಾಧಿ ಅಂತ ಇನ್ನೂ ಪ್ರೂವ್ ಆಗಿಲ್ಲ. ಅಪರಾಧಿ ಆದರೆ ಕೋರ್ಟ್ ಬಿಡೋದಿಲ್ಲ, ಅವರು ಜೈಲಲ್ಲಿದ್ದಾರೆ. ಜೈಲು ಒಳಗಡೆ ನಡೆಯೋದ್ರ ಬಗ್ಗೆ ನಾನು ಆಲ್ರೆಡಿ ಎಕ್ಸ್ಪ್ರೆಸ್ ಮೈ ಇದು. ನೀವು ಅವ್ರಿಗೆ ಒಳಗಡೆಯಿಂದ ಬಂದವರು, ಅವರು ಹೇಡ್ನೆಸ್ ಕೇಸಿಂದ ಹೋದ್ರ, ಒಂದು ಪೆಟ್ಟಿ ಕೇಸಿಂದ ಹೋದ್ರ, ಅಲ್ಲಿ ಏನು ನಡೀತು ಅವ್ರು ಕಣ್ಣಾರೆ ನೋಡಿದ್ರನ್ನು ಕೇಳಿ. ಇದಕ್ಕೆ ನನ್ನ ಹತ್ರ ಆನ್ಸರ್ ಇಲ್ಲ. ಓಕೆ, ಸ್ಪೀಡ್ಲೆಸ್ ಕರ್ನಾಟಕ.